ಮತ್ತೊಂದು ಆವರ್ತಿಕರ್ತನಾದ ಯೇಸು ಕ್ರಿಸ್ತನಿಗೆ ನನ್ನ ವಂದನೆಗಳು ಸಲ್ಲಿಸ್ತೇನೆ. ನೋಡುವಂಥ ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳು ಸಲ್ಲಿಸ್ತೇನೆ. ಕಳೆದೆಲ್ಲ ವಿಡಿಯೋಗಳಿಂದ ಕರ್ತನು ತಮ್ಮೆಲ್ಲರಿಗೆ ಆತನ ಸತ್ಯವಾಕ್ಯವನ್ನು ತಿಳಿಸಿ ಸತ್ಯವಾಕ್ಯವನ್ನು ಅರ್ಥಪಡಿಸಿ ಸತ್ಯ ಮಾರ್ಗದಲ್ಲಿ ನಡೆಸ್ತಿದ್ದೇನೆ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ದೃಢವಾಗಿ ನಂಬುತ್ತೇನೆ. ಪ್ರೋತ್ಸಾಹ ಮಾಡುವಂಥ ವಾಕ್ಯವನ್ನು ನಾವು ಇವತ್ತಿನ ದಿವಸದಲ್ಲಿ ನಾವು ಕೇಳುವುದಕ್ಕೆ ಹೋಗೋಣ. ಬನ್ನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತು ಅದರ ಜೊತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಪ್ರೋತ್ಸಾಹಿಸುವಂಥ ವಾಕ್ಯ ಎಂಬುದಾಗಿ ನಾವು ಕೇಳಿರುವಾಗ ಎಷ್ಟೋ ವಿಷಯಗಳು ನಮಗೆ ನೆನಪಿಗೆ ಬರಬಹುದು, ಇಲ್ಲ ನಾವು ಹೊಂದಿಕೊಳ್ಳಬಹುದು. ಪ್ರೋತ್ಸಾಹಿಸುವಂಥ ವಾಕ್ಯಗಳು ಯಾವ್ಯಾವು? ನಾವು ಎಷ್ಟೋ ವಾಕ್ಯಗಳನ್ನು ಕೇಳಿದ್ದೇವೆ, ಎಷ್ಟೋ ಬೋಧಕರಿಂದ ವಾಕ್ಯಗಳನ್ನು ಕೇಳಿದ್ದೇವೆ. ಆ ಪ್ರೋತ್ಸಾಹಿಸುವಂಥ ವಾಕ್ಯವು ಏನಾಗಿರಬೇಕು? ನಮ್ಮ ದಿನನಿತ್ಯ ಜೀವನದಲ್ಲಿ ಆಗುತ್ತಿರುವಂಥ ಅನೇಕ ಕಾರ್ಯಗಳಲ್ಲಿ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದೋದು, ಎಲ್ಲ ಒಂದು ಲೌಕಿಕವಾಗಿ ವಿಷಯಗಳು ನಮಗೆ ಸಿಗುವುದು, ಲೌಕಿಕವಾಗಿ ವಿಷಯಗಳಲ್ಲಿ ಬೆಳೆಯುವುದು, ಈ ಲೋಕದಲ್ಲಿ ನಮ್ಮ ಹೆಸರನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಗಳಿಸಿಕೊಳ್ಳುವುದು, ಮೇಲಕ್ಕೆ ಎತ್ತಿಕೊಳ್ಳುವುದು, ಈ ನಾನಾ ಥರದ ಎಲ್ಲ ಲೌಕಿಕವಾಗಿರುವಂಥ ಐಶ್ವರ್ಯಗಳಿಂದ ತುಂಬಿಸಿಕೊಳ್ಳುವಂಥ ಒಂದು ಪ್ರೋತ್ಸಾಹಿಸುವಂಥ ವಾಕ್ಯವನ್ನೇ ನಾವು ಯೋಚನೆ ಮಾಡುತ್ತೇವಾ? ಇಲ್ಲ, ನಮ್ಮ ಕ್ರೈಸ್ತ ಜೀವನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಆತನ ಕ್ರೈಸ್ತ ಜೀವನವನ್ನು ಕೊಟ್ಟಿರುವಂಥ ಆ ಒಂದು ಜೀವನದಲ್ಲಿ ಆತನ ವಾಕ್ಯ ನಮಗೆ ಹೇಗೆ ಪ್ರೋತ್ಸಾಹ ಮಾಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15:2 ನಾವು ಓದಿಕೊಳ್ಳೋಣ. ಈ 15 ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಬಹಳಷ್ಟು ಸಾರಿ ಓದಿದ್ದೇವೆ, ಎಷ್ಟೋ ಸಾರಿ ನಾವು ಈ ಒಂದು ಪ್ರಸಂಗಗಳು ಕೇಳಿದ್ದೇವೆ. ಈ 15 ಮೊದಲನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆಯು ತೋಟಗಾರನು ಎಂಬುದಾಗಿ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ, ತೋಟಗಾರನು ನನ್ನ ತಂದೆಯು ಎಂಬುದಾಗಿ. ಈ ದ್ರಾಕ್ಷಿ ಬಳ್ಳಿ, ತೋಟಗಾರನು, ಈ ಒಂದು ಹೊಸ ವಿಷಯ ಆತ್ಮಗೆ ಹೇಳುತ್ತಾ ಇದ್ದಾನ? ಖಂಡಿತವಾಗಿಯೂ ಇಲ್ಲ. ಈ ಒಂದು ಹೊಸ ವಿಷಯ ಹೊಸ ಒಣಬಿಡಿಕೆಯಲ್ಲಿ ಇದೆ ಎಂಬುದಾಗಿ ಅಲ್ಲ. ಈ ಒಂದು ವಿಷಯವು ಅಂದರೆ ದ್ರಾಕ್ಷಿ ಬಳ್ಳಿ, ಒಂದು ತೋಟಗಾರಿಕೆ, ದ್ರಾಕ್ಷಿ ಬಳ್ಳಿಯ ತೋಟಗಾರಿಕೆ ವಿಷಯವು ನಮ್ಮ ಹಳೆ ಒಣಬಿಡಿಕೆಯಲ್ಲಿ ನಮ್ಮ ದೇವರು ಆವಾಗಲೇ ತನ್ನ ಪ್ರವಾದಿಗಳ ಮುಖಾಂತರ ಆತನು ಈ ಒಂದು ವಿಷಯ ತೆಗೆದುಕೊಂಡು ಇಸ್ರಾಯೇಲ್ ಜನರಿಗೆ ಹೇಳಿರುವಂಥ ಅನೇಕ ಪ್ರವಾದನೆಗಳು ಉಂಟು. ಆ ಒಂದು ಅನೇಕ ಪ್ರವಾದನೆಗಳಲ್ಲಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 5 ನಾವು ನೋಡುತ್ತೇವೆ. ಆ 5 ನಮ್ಮ ತಂದೆಯಾದ ದೇವರು ಈ ಒಂದು ದ್ರಾಕ್ಷಿ ಬಳ್ಳಿ, ಒಂದು ತೋಟಗಾರಿಕೆ ಎಂಬ ವಿಷಯವನ್ನು ತೆಗೆದುಕೊಂಡು ಆತನು ಇಸ್ರಾಯೇಲ್ ದೇಶದವರಿಗೆ ಆತನು ಮಾತಾಡಿದನು. ಇಲ್ಲಿ 2 ನಾವು ಮಾತ್ರ ಓದಿಕೊಳ್ಳೋಣ. 2 ಎರಡು ಭಾಗಗಳು ಉಂಟು. ಮೊದಲನೇ ಭಾಗ ಏನೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಆತನು ಅಂದರೆ ತಂದೆಯು, ತೋಟಗಾರನು. ದ್ರಾಕ್ಷಿ ಬಳ್ಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿರುವಾಗ ನಾವು ಆ ದ್ರಾಕ್ಷಿ ಬಳ್ಳಿಯ ಕೊಂಬೆಗಳು. ದ್ರಾಕ್ಷಿ ಬಳ್ಳಿಯಲ್ಲಿ ಇರುವಂಥ ಕೊಂಬೆಗಳು, ಫಲ ಕೊಡದಿರುವಂಥ ಕೊಂಬೆಗಳು ತೆಗೆದು ಹಾಕುತ್ತಾನೆ ಎಂಬುದಾಗಿ. ಇದು ಮೊದಲನೇ ಭಾಗ 2. ಇನ್ನೊಂದನೇ ಭಾಗ ನಾವು ಓದಿಕೊಳ್ಳೋಣ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆಯೇ ಅದನ್ನು ಶುದ್ಧಿ ಮಾಡುತ್ತಾನೆಂಬುದಾಗಿ. ಇದು 2. ಕೊಂಬೆಯು ಹೆಚ್ಚಿನ ರೀತಿಯಲ್ಲಿ ಫಲ ಕೊಡುವಂಥದ್ದು, ಕೊಂಬೆಯು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಲ ಕೊಡಲಿ ಎಂಬುದಾಗಿ ತೋಟಗಾರನು, ನಮ್ಮ ತಂದೆಯಾದ ದೇವರು ಅದನ್ನು ಶುದ್ಧಿ ಮಾಡುತ್ತಾನೆಂಬುದಾಗಿ. ಇದು 2 ಎಂಬುದಾಗಿ. ಈ ಒಂದು 2 ನಮ್ಮ ಒಂದು ಕ್ರೈಸ್ತ ಜೀವನಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾವು ಇದೇ ಥರ ಜೀವಿಸಬೇಕೆಂಬುದಾಗಿ ಆತನ ಬಯಸಿರುವಂಥ ಜೀವನವನ್ನು ಜೀವಿಸ್ತಾ ಇರುವಾಗ ನಮಗೆ ಬೇಕಾಗಿರುವಂಥ ಪ್ರೋತ್ಸಾಹವು ಏನಾಗಿರಬೇಕು, ಅದು ಏನಾಗಿದೆ ಎಂಬುದಾಗಿ ಈ ಒಂದು ವಾಕ್ಯದಿಂದ ನಾವು ತಿಳಿದುಕೊಳ್ಳೋಣ. 2 ಮಾತ್ರ ನಾವು ಓದಿಕೊಳ್ಳೋಣ. ಈ 2 2 ಮಾತ್ರ ನಾವು ನೋಡಿಕೊಳ್ಳೋಣ. ಈ 2 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು. ಇಲ್ಲಿ 2 ವಿಷಯಗಳುಂಟು, ಮತ್ತೆ ಫಲ ಕೊಡುವಂಥದ್ದು, ಶುದ್ಧಿ ಮಾಡುವಂಥದ್ದು ಎಂಬುದಾಗಿ. ಈ 2 ವಿಷಯಗಳನ್ನು ನಾವು ಓದಿಕೊಳ್ಳೋಣ, ತಿಳಿದುಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ, ಇದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ತಿಳಿದು ದೇವರಿಗೆ ಆರಾಧಿಸೋಣ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಫಲ ಕೊಡುವಂಥದ್ದು, ಫಲ ಕೊಡುವಂಥದ್ದು ಏನಾಗಿದೆ? ಇವಾಗ ನಾವು ಎಷ್ಟೋ ಸಾರಿ ಕೇಳಿದ್ದೇವೆ ದೇವರಿಗೆ ನಾವು ಫಲವನ್ನು ಕೊಡಬೇಕು, ಫಲಗಳನ್ನು ಕೊಡಬೇಕು. ಈ ಫಲಗಳನ್ನು ಕೊಡಬೇಕೆಂಬುದಾಗಿ ಕೇಳಿರುವಾಗ ತಕ್ಷಣವೇ ಎಷ್ಟೋ ಸೇವಕರು ಹೇಳ್ತಾ ಇರಬಹುದು, ನೀವು ಕೂಡ ಸುವಾರ್ತೆಯನ್ನು ಸಾರಿರಿ, ನೀವು ಕೂಡ ದೇವರ ರಾಜ್ಯಕ್ಕೆ ಏನಾದರೂ ಹಣವನ್ನು ಕೊಡ್ರಿ, ಈ ಥರ ಏನಾದರೂ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದೇ ಫಲಗಳನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ. ಫಲಗಳನ್ನು ಕೊಡುವಂಥದ್ದು ಸುವಾರ್ತೆ ಸಾರುವುದಾಗಲಿ, ಈ ಒಂದು ಸೇವೆ, ದೇವರಿಗೆ ಸೇವೆ ಮಾಡುವಂಥ ಕಾರ್ಯಗಳಲ್ಲಾಗಲಿ,
ಮತ್ತು ಹಣವನ್ನು ಸೇವೆಗೆ ಕೊಡುವಂಥದ್ದಾಗಲಿ, ಈ ಒಂದು ಕೆಲವು ವಿಷಯಗಳನ್ನು ಮಾತ್ರ ಕೆಲವು ಸೇವಕರು ಹೇಳಿರುವಂಥದ್ದನ್ನು ಕೇಳಿದ್ದೇವೆ. ಇಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಳವಾಗಿ ಇರುವಂಥ ಪ್ರಸಂಗಗಳು ಕೂಡ ನಾವು ಕೇಳಿದ್ದೇವೆ. ಆದರೆ ಈ ಒಂದು ವಾಕ್ಯವು ಫಲ ಕೊಡುವಂಥದ್ದು, ಫಲಗಳು ದೇವರಿಗೆ ಕೊಡುವಂಥದ್ದೇನಾಗಿದೆ? ಮೊದಲನೇದಾಗಿ ಫಲಗಳು ದೇವರಿಗೆ ಕೊಡುವಂಥದ್ದು ಆತನ ಚಿತ್ತವನ್ನು ನಮ್ಮ ಜೀವನದಲ್ಲಿ ನೆರವೇರಿಸಿಕೊಳ್ಳುವಂಥದ್ದು. ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಿಸಿಕೊಳ್ಳುವಂಥದ್ದು, ಇದು ಬಹಳಷ್ಟು ಮುಖ್ಯವಾಗಿದೆ. ಯಾಕಂದರೆ ಈ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇರುವಾಗ ನಮಗೆ ನಮ್ಮ ಒಂದು ಆಸೆ ಕಾಂಕ್ಷೆಗಳು ಸಂಪೂರ್ಣವಾಗಬೇಕು, ಅಂದರೆ ಅವು ದೇವರವುಗಳನ್ನು ನೆರವೇರಿಸಬೇಕು. ನಮ್ಮ ಆಸೆಗಳು, ನಮ್ಮ ಆಕಾಂಕ್ಷೆಗಳು ಏನೇನಿವೆಯೋ ಅವೆಲ್ಲ ದೇವರವೆಲ್ಲನ್ನು ಪೂರ್ತಿಗೊಳಿಸಬೇಕೆಂಬುದಾಗಿ ಅವು ನಮ್ಮದಾಗಿರುವಂಥದ್ದಾಗಿದೆ. ಆದರೆ ಫಲ ಕೊಡುವಂಥದ್ದೇನಾಗಿದೆ? ನಮ್ಮ ತಂದೆಯಾದ ದೇವರ ಚಿತ್ತವನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸುವಂಥದ್ದೇ ಫಲ ಕೊಡುವಂಥದ್ದಾಗಿದೆ ಮೊದಲನೇದಾಗಿ. ಮತ್ತು ನಾವು ಇನ್ನೊಂದು ಫಲ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕ ಫಲಗಳನ್ನು ಕೊಡುವಂಥದ್ದಾಗಿದೆ. ಇನ್ನೊಂದು ಫಲ ಕೊಡುವಂಥದ್ದೇನು ನೋಡುತ್ತೇವೆ? ದೇವರ ವಾಕ್ಯ ಎಂಬುದಾಗಿ. ಆ ದೇವರ ವಾಕ್ಯವನ್ನು ನಾವು ಆಳವಾಗಿ ತಿಳಿದುಕೊಂಡು, ಆಳವಾಗಿ ಅರ್ಥ ಮಾಡಿಕೊಂಡು, ಆಳವಾಗಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ನಮ್ಮ ಜೀವನದಲ್ಲಿ ಅದನ್ನು ಅದೇ ಪ್ರಕಾರ ನಡೆಯುವಂಥದ್ದು ದೇವರ ಚಿತ್ತವಾಗಿ, ದೇವರಿಗೆ ಕೊಡುವಂಥ ಫಲಗಳಾಗಿವೆ ಎಂಬುದಾಗಿ. ಇವಾಗ ನಾವು ದೇವರ ವಾಕ್ಯಗಳನ್ನೇ ನಮಗೆ ಗೊತ್ತಿಲ್ಲ, ದೇವರ ವಾಕ್ಯಗಳೇ ನಮಗೆ ಅರ್ಥವಾಗಿಲ್ಲ, ದೇವರ ವಾಕ್ಯಗಳೇ ನಾವು ತಿಳಿದುಕೊಂಡಿಲ್ಲ. ಇವೆಲ್ಲ ನಾವು ತಿಳಿದುಕೊಂಡಿಲ್ಲ ಅಂದರೆ ತಂದೆಗೆ ಬೇಕಾಗಿರುವಂಥ ವಿಷಯಗಳು ಏನೇನಾಗಿವೆ ಎಂಬುದಾಗಿ ನಮಗೆ ಹೇಗೆ ಗೊತ್ತಾಗುತ್ತವೆ? ದೇವರಿಗೆ ಬೇಕಾಗಿರುವಂಥ ವಿಷಯಗಳು ಇವು ಆಗಿವೆ, ದೇವರಿಗೆ ಮೆಚ್ಚುಗೆ ಆಗಿರುವಂಥ ವಿಷಯಗಳು ಇವು ಆಗಿವೆ, ಇವು ವಿಷಯಗಳಲ್ಲಿ ನಾವು ಮಾಡಬೇಕೆಂಬುದಾಗಿ ಆತನ ವಾಕ್ಯದಿಂದಲೇ ನಮಗೆ ಗೊತ್ತಾಗುತ್ತದೆ. ಆವಾಗ ಗೊತ್ತಾದ ಮೇಲೆ ಕೂಡ ನಾವು ಆ ವಾಕ್ಯಗಳನ್ನು ನಿಮಿತ್ತವಾಗಿ ನಮ್ಮ ಜೀವನವನ್ನು ಸಾಗಿಸ್ತಾ ಇರುವಾಗ ಅದು ಫಲ ಕೊಡುವಂಥದ್ದಾಗಿದೆ. ಅದಕ್ಕೋಸ್ಕರ ವಾಕ್ಯವನ್ನು ತಿಳಿದುಕೊಂಡು, ವಾಕ್ಯವನ್ನು ಅರ್ಥ ಮಾಡಿಕೊಂಡು, ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವಂಥದ್ದೇ ಫಲಗಳನ್ನು ಕೊಡುವಂಥದ್ದಾಗಿದೆ. ಫಲಗಳು ಕೊಡುವುದು ವಾಕ್ಯದಲ್ಲಿರುವಂಥ ನಮ್ಮ ದೇವರು ನಮಗೆ ಕೊಟ್ಟಿರುವಂಥ ಅನೇಕ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು. ನಿಮ್ಮ ತಂದೆಯಾದ ದೇವರಿಗೆ, ನಿಮ್ಮ ದೇವರಿಗೆ, ನಿಮ್ಮ ಕರ್ತನಾದ ದೇವರಿಗೆ, ಯಹೋವನಿಗೆ ಸಂಪೂರ್ಣ ಪ್ರಾಣದಿಂದಲೂ, ಬುದ್ಧಿಯಿಂದಲೂ, ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ, ಈ ಒಂದು ಎರಡು ಆಜ್ಞೆಗಳಲ್ಲಿ ಸಂಪೂರ್ಣ ಒಂದು ನಮ್ಮ ಸತ್ಯವೇದವೇ, ನಮ್ಮ ದೇವರ ವಾಕ್ಯವೇ ಅಡಕಿವೆ ಎಂಬುದಾಗಿ ನಾವು ಹೇಳಬಹುದು. ಈ ಒಂದು ಎರಡು ವಾಕ್ಯಗಳನ್ನು ಮಾಡುವ ಮುಖಾಂತರ ನಾವು ಫಲಗಳನ್ನು ಕೊಡಬಹುದು. ಈ ವಾಕ್ಯಗಳು, ಈ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಮುಖಾಂತರ ಫಲಗಳನ್ನು ಕೊಡುವಂಥದ್ದಾಗಿದೆ. ತಂದೆ ತಾಯಿಗಳನ್ನು ಸನ್ಮಾನಿಸುವಂಥ, ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥದ್ದು, ಸನ್ಮಾನಿಸುವಂಥದ್ರ ಮೂಲಕ ಫಲಗಳನ್ನು ಕೊಡುವಂಥದ್ದಾಗಿದೆ. ಇವೆಲ್ಲ ವಿಷಯಗಳಲ್ಲಿ ಮತ್ತು ದೇವರ ನಿಮಿತ್ತ ಜೀವಿಸ್ತಾ ಇರುವಾಗ, ಅನೇಕ ಕಷ್ಟ ಸಂಕಷ್ಟಗಳನ್ನು ಬರ್ತಾ ಇರುವಾಗ, ಅವಾಗ ದೇವರ ಒಂದು ನಂಬಿಗಸ್ತಿಕೆಯಲ್ಲಿಯೇ ನಿಂತು, ಆತನ ನಂಬಿಕೆಯಲ್ಲಿಯೇ ನಿಂತು ನಾವೆಲ್ಲ ಒಂದು ಕಷ್ಟ ಸಂಕಷ್ಟಗಳನ್ನು ಎದುರಿಸುತ್ತಾ, ಆತನ ನಂಬಿಕೆಯಲ್ಲಿ, ಆತನ ವಾಕ್ಯದಲ್ಲಿ ದೃಢವಾಗಿ ನಿಂತು ಅದನ್ನು ಎದುರಿಸ್ತಾ ಹೋಗುತ್ತಿರುವಾಗ ಅವಾಗ ಫಲ ಕೊಡುವಂಥದ್ದಾಗಿದೆ. ಇವಾಗ ಇಂಥ ಒಂದು ಭಯಂಕರವಾಗಿರುವಂಥ ಸಂದರ್ಭ ಇವಾಗ ನಮ್ಮ ಒಂದು ಮಧ್ಯದಲ್ಲಿರುವಾಗ, ಅನೇಕ ಒಂದು ಆರ್ಥಿಕವಾಗಿರುವಂಥ ಕಷ್ಟಗಳು ಅನೇಕ ಕುಟುಂಬಗಳಲ್ಲುಂಟು, ಕ್ರೈಸ್ತ ಕುಟುಂಬಗಳಲ್ಲುಂಟು. ದೇವರ ವಾಕ್ಯದ ಅನುಸಾರವಾಗಿ ನಡೆಯುವಂಥ ಮಕ್ಕಳ ಜೀವನದಲ್ಲಿ ಅನೇಕ ಕಷ್ಟ ಸಂಕಷ್ಟಗಳು ಉಂಟು. ಏಕೆಂದರೆ ಇಂಥ ಒಂದು ಮಹಾಮಾರಿ ಆಗಿರುವಂಥ ಸಂದರ್ಭದಲ್ಲಿ, ಕಾಯಿಲೆ ಬಂದಾಗ, ಇಂಥ ಒಂದು ಸಂದರ್ಭ ಉಂಟಾದಾಗ ಅನೇಕ ಒಂದು ಕಷ್ಟಗಳು ಅನೇಕ ಕುಟುಂಬಗಳಲ್ಲಿ ಬಂದಿವೆ. ಆ ಒಂದು ಕಷ್ಟ ಸಮಸ್ಯೆಗಳು ಬಂದಾಗ ದೇವರ ವಾಕ್ಯದಲ್ಲಿಯೇ ನಿಂತು, ಆತ ನಂಬಿಕೆಯಲ್ಲಿಯೇ ನಿಂತು ಅವೆಲ್ಲವುಗಳನ್ನು ಎದುರಿಸುತ್ತಾ ದೇವರ ಬಲವನ್ನು ತೆಗೆದುಕೊಂಡು ನಡೆಯುತ್ತಾ ಅದು ಕೂಡ ದೇವರಿಗೆ ಫಲ ಕೊಡುವಂಥದ್ದಾಗಿದೆ. ಇಂಥ ಒಂದು ಸಂದರ್ಭಗಳು ಬಂದಾಗ ಬೇರೆ ಬೇರೆ ಕೆಟ್ಟ ವಿಷಯಗಳನ್ನು ಮಾಡಿ, ದೇವರಿಗೆ ಮೆಚ್ಚುಗೆ ಆಗದೇ ಇರುವಂಥ ವಿಷಯಗಳನ್ನು ಮಾಡಿ ನಮ್ಮನ್ನು ನಾವು ಬದುಕಿಸಿಕೊಳ್ಳುವುದು ದೇವರಿಗೆ ವಿರುದ್ಧವಾಗಿರುವಂಥದ್ದಾಗಿದೆ. ಅದಕ್ಕೋಸ್ಕರ ಯಾವುದೇ ಒಂದು ಸಮಸ್ಯೆಗಳು ಬರಲಿ, ಕಷ್ಟಗಳು ಬರಲಿ, ದುಃಖಗಳು ಬರಲಿ, ದೇವರ ಜೀವನದಲ್ಲಿ ಕೊಟ್ಟಿರುವಂಥ ಜೀವನದಲ್ಲಿ ವಾಕ್ಯದ ನಿಮಿತ್ತವಾಗಿ ಆ ಒಂದು ಮಾರ್ಗದಲ್ಲಿ ದೃಢವಾಗಿ ನಿಂತು ದೇವರ ಚಿತ್ತವನ್ನು ಸ್ವೀಕರಿಸುತ್ತಾ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆ ಒಂದೆಲ್ಲ ಒಂದು ಕಷ್ಟ ದುಃಖಗಳು ಸಮಸ್ಯೆಗಳನ್ನು ಎದುರಿಸುತ್ತಾ ಹೋಗುವಂಥದ್ದು ಫಲ ಕೊಡುವಂಥದ್ದಾಗಿದೆ. ಈ ಫಲ ಕೊಡುವಂಥವನು
ಯಾರಾಗಿರುತ್ತಾನೆ, ಯಾರು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನು ಒಡೆಯನೆಂಬುದಾಗಿ ನಂಬಿರುತ್ತಾನೋ, ಯಾರು ಯೇಸು ಕ್ರಿಸ್ತನನ್ನು ತನ್ನ ಪಾಪಗಳಿಗೋಸ್ಕರ ಸತ್ತಿದ್ದಾನೆ, ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ್ದಾನೆ, ತನ್ನ ಪಾಪಗಳ ಆತನ ರಕ್ತದಿಂದ ತೊಳೆದಿದ್ದಾನೆ, ಅಂತ ಭಯಂಕರವಾಗಿರುವಂಥ ಮರಣವನ್ನು ಹೊಂದಿ ಮೂರನೇ ದಿವಸಕ್ಕೆ ನನಗೋಸ್ಕರ ಆತನು ಎದ್ದು ಬಂದಿದ್ದಾನೆ. ಈ ಒಂದು ಹೃದಯದಿಂದ ನಂಬುವುದು, ಬಾಯಿಂದ ಅರಿಕೆ ಮಾಡುವುದರಿಂದ ರಕ್ಷಣೆ ಹೊಂದು ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟಿರುವಂಥವನು ದೇವರ ಫಲಗಳನ್ನು ಕೊಡುವಂಥ ಮಗನಾಗಿರುತ್ತಾನೆಂಬುದಾಗಿ ಇದು ಮೊದಲನೇದಾಗಿ ನೋಡಿಕೊಂಡಿದ್ದೇವೆ. ಇನ್ನು ಅನೇಕ ಕಾರ್ಯಗಳುಂಟು ಫಲಗಳನ್ನು ಕೊಡುವುದಕ್ಕೆ. ಈ ಫಲಗಳನ್ನು ಕೊಡುವುದು ಏನೇನಾಗಿವೆ ಎಂಬುದಾಗಿ ನಾವು ಹೇಳುವುದಕ್ಕೆ ಪ್ರಾರಂಭಿಸಿದರೆ ಸಮಯವೇ ನಮಗೆ ಸ್ವಲ್ಪವಾಗುತ್ತದೆ. ಅನೇಕ ಕಾರ್ಯಗಳು, ಅದಕ್ಕೋಸ್ಕರ ಆತನ ವಾಕ್ಯದಿಂದಲೇ ನಾವು ಅರ್ಥ ಮಾಡಿಕೊಂಡು ವಾಕ್ಯವನ್ನು ತಿಳಿದ ಮೇಲೆಯೇ ನಾವು ಯಾವ ಫಲಗಳನ್ನು ಕೊಡಬೇಕು, ಯಾವ ಫಲಗಳನ್ನು ಕೊಡಬಾರದು ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ ಬಹಳಷ್ಟು ಸ್ಪಷ್ಟವಾಗಿ. ಮತ್ತು ಎರಡನೇ ವಿಷಯ, ದೇವರು ನಮಗೆ ಹೇಳುತ್ತಾನೆ ಫಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡುವುದಕ್ಕೆ ಶುದ್ಧಿ ಮಾಡುತ್ತಾನೆ ಎಂಬುದಾಗಿ. ಇವಾಗ ಆತನಲ್ಲಿ ಇದ್ದುಕೊಂಡು ಫಲಗಳನ್ನು ಕೊಡುವಂಥ ಕೊಂಬೆಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕೆಂಬುದಾಗಿ ಶುದ್ಧಿಸುತ್ತಾನೆ, ಶುದ್ಧಿ ಮಾಡುತ್ತಾನೆ. ಯಾರು ಯೇಸುಕ್ರಿಸ್ತನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ನಂಬಿ ಆತನಲ್ಲಿ ನಂಬಿಕೆಯನ್ನಿಟ್ಟು ವಾಕ್ಯಗಳನುಸಾರವಾಗಿ ತಂದೆಯ ಚಿತ್ತದಂತೆ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ವಾಕ್ಯದ ನಿಮಿತ್ತ ಜೀವನವನ್ನು ಜೀವಿಸ್ತಾ ಇರುವಾಗ, ಜೀವನವನ್ನು ಸಾಗಿಸುತ್ತಾ ಇರುವಾಗ, ಫಲಗಳನ್ನು ಕೊಡುತ್ತಾ ಇರುವಾಗ ದೇವರಿಗೆ, ಅವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಲಗಳನ್ನು ಕೊಡಲಿ ಎಂಬುದಾಗಿ ಶುದ್ಧಿಸ್ತಾನೆ. ಇಲ್ಲಿ ಶುದ್ಧಿಸ್ತಾನೆ ಎಂಬುದಾಗಿ ಅರ್ಥವೇನಾಗಿದೆ, ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದಾಗಿದೆ. ಈ ಶುದ್ಧಿ ಆಗುವಂಥ ಕಾರ್ಯವು ಹೇಗೆ ಬರುತ್ತದೆ, ಏನು ಮಾಡುತ್ತಾನೆ ಎಂಬುದಾಗಿ ಮುಂದಕ್ಕೆ ಆತನು ಹೇಳುತ್ತಾನೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ. ಇವಾಗ ಶುದ್ಧ ಆತ ನಮಗೆ ಹೇಗೆ ಶುದ್ಧಿಸುತ್ತಾನೆ? ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಹೇಳಿರುವಂಥ ವಾಕ್ಯದ ದೆಸೆಯಿಂದಲೇ ತಂದೆಯಾದ ದೇವರು ನಿಮಗೆ ಶುದ್ಧಿಸುತ್ತಾನೆ ಎಂಬುದಾಗಿ. ಅಂದರೆ ವಾಕ್ಯದಿಂದಲೇ ನಿಮಗೆ ಶುದ್ಧಿಸುತ್ತಾನೆ, ವಾಕ್ಯದಿಂದಲೇ ನಿಮಗೆ ಸರಿಪಡಿಸುತ್ತಾನೆ, ವಾಕ್ಯದಿಂದಲೇ ನೀವು ಮಾಡುತ್ತಿರುವಂಥ ಅನೇಕ ಕಾರ್ಯಗಳು ತಪ್ಪು ಎಂಬುದಾಗಿ ಆತನು ತಿದ್ದುತ್ತಾನೆ. ವಾಕ್ಯದಿಂದಲೇ ನಿಮಗೆ ಅನೇಕ ಕಾರ್ಯಗಳು, ಆತನಿಗೆ ಮೆಚ್ಚುಗೆ ಆಗಿರುವಂಥ ಕಾರ್ಯಗಳು ನಿಮಗೆ ಹೇಳುತ್ತಾನೆ. ವಾಕ್ಯದಿಂದಲೇ ಆತನಿಗೆ ಇನ್ನೂ ಹೇಗೆ ಆತನಿಗೆ ಫಲಗಳನ್ನು ಕೊಡಬೇಕು, ಯಾವ್ಯಾವ ರೀತಿಗಳಿಂದ ಫಲಗಳನ್ನು ಕೊಡಬೇಕೆಂಬುದಾಗಿ ಆತನು ಆತನ ವಾಕ್ಯದಿಂದಲೇ ನಿಮಗೆ ಹೇಳುತ್ತಾನೆ, ಶುದ್ಧಿಸುತ್ತಾನೆ. ಕ್ರೈಸ್ತ ಜೀವನದಲ್ಲಿ ಹೋಗುತ್ತಾ ಇರುವಾಗ ಪಾಪದ ದೆಸೆಯಲ್ಲಿ ಬಿದ್ದು ಪಾಪದ ಕಾರ್ಯಗಳಲ್ಲಿ ಮುಳುಗಿರುವಾಗ ದೇವರು ನಮಗೆ ಆತನ ವಾಕ್ಯದಿಂದ ನಮಗೆ ಸರಿಪಡಿಸುತ್ತಾನೆ. ಆ ಮಾಡ್ತಿರುವಂಥ ಪಾಪದ ಕಾರ್ಯಗಳು ತಪ್ಪಾಗಿವೆ, ಈ ಒಂದು ಮಾರ್ಗವಾಗಿದೆ ದೇವರ ಮಾರ್ಗ ಎಂದು ಆತನ ವಾಕ್ಯದಿಂದಲೇ, ಆತನ ವಾಕ್ಯದ ದೆಸೆಯಿಂದಲೇ ನಮಗೆ ಹೇಳುವಂಥವನಾಗಿದ್ದಾನೆ. ಅದೇ ಶುದ್ಧಿಸುವಂಥವನಾಗಿದ್ದಾನೆ ನಮ್ಮ ದೇವರು ವಾಕ್ಯದಿಂದಲೇ ಎಂಬುದಾಗಿ. ಅದಕ್ಕೋಸ್ಕರ ಈ ಶುದ್ಧಿಸುವಂಥದ್ದು ದೇವರು ನಮಗೆ ಈ ಒಂದು ಲೋಕದಲ್ಲಿ ಜೀವಿಸ್ತಾ ಇರುವಾಗ ಕುಟುಂಬಗಳು, ಅನೇಕ ಜವಾಬ್ದಾರಿಗಳು, ಎಲ್ಲ ವಿಷಯಗಳು ನಮ್ಮ ಜೀವನದಲ್ಲಿರುವಾಗ ದೇವರು ನಮಗೆ ಆ ಒಂದು ವಿಷಯಗಳಲ್ಲಿಯೇ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಿಸ್ತನ್ನು ಕಲಿತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಲಗಳನ್ನು ಕೊಡಬೇಕೆಂಬುದಾಗಿ ದೇವರು ನಮಗೆ ಕಷ್ಟಗಳು, ಸಂಕಷ್ಟಗಳು ಕೊಡಬಹುದು. ಆ ಒಂದು ಕಷ್ಟ ಸಂಕಷ್ಟಗಳು ಕೊಟ್ಟಾಗ ಅದರ ಅರ್ಥವೇನೆಂದರೆ ನಾವು ದೇವರಲ್ಲಿ ಇದ್ದುಕೊಂಡು ಫಲಗಳನ್ನು ಕೊಡುತ್ತಾ ಇದ್ದೇವೆ. ಮತ್ತು ದೇವರದ ಚಿತ್ತ ಏನಾಗಿದೆ, ಆತನ ಚಿತ್ತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಲಗಳನ್ನು ಕೊಡುವಂಥದ್ದಾಗಿದೆ. ಅದಕ್ಕೋಸ್ಕರವೇ ಈ ಒಂದು ಕಷ್ಟ, ಸಮಸ್ಯೆ, ಸಂಕಷ್ಟಗಳು, ಚಿಂತನೆಗಳು, ಭಾರಗಳು, ದುಃಖಗಳು ನಮ್ಮ ಜೀವನದಲ್ಲಿವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇದೇ ಆತನ ವಾಕ್ಯವಾಗಿದೆ. ಅದು ತಿಳಿದುಕೊಂಡ ಮೇಲೆ ನಾವು ಆ ಒಂದು ಕಷ್ಟ ಸಂಕಷ್ಟಗಳು ದೇವರ ನಂಬಿಕೆಯಿಂದ, ವಾಕ್ಯದಿಂದ, ಆತನ ವಾಕ್ಯದಲ್ಲಿಯೇ ಇದ್ದು ಆ ಒಂದು ಕಷ್ಟ ಸಂಕಷ್ಟಗಳನ್ನು ಎದುರಿಸುತ್ತಾ ಹೋಗುತ್ತಾ ಇರುವಾಗ ನಾವು ಆತನಿಗೆ ಫಲ ಕೊಡುವಂಥ, ಹೆಚ್ಚಿನ ರೀತಿಯಲ್ಲಿ ಫಲ ಕೊಡುವಂಥ ಮಕ್ಕಳಾಗಿರುತ್ತೇವೆ. ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ದೇವರು ನಮಗೆ ಶುದ್ಧಿ ಮಾಡುವಂಥವನಾಗಿದ್ದಾನೆ, ನೆನಪು ಹೋಗಬೇಡ್ರಿ. ಯಾಕಂದರೆ ನಾವು ಕ್ರೈಸ್ತರಾಗಿದ್ದೇವೆ, ನಾನು ಯೇಸು ಕ್ರಿಸ್ತನ ನಂಬುತ್ತೇನೆ, ದೇವರು ನನಗೆ ಯಾವ ರೀತಿಯಿಂದಲೂ ಕೂಡ ಸಿಟ್ಟಿಗೆ ಬರುವುದಿಲ್ಲ, ಬೈಯುವುದಿಲ್ಲ, ಆತನಿಗೆ ಗದರಿಸುವುದಿಲ್ಲ ಎಂಬುದಾಗಿ ಈ ಒಂದು ಕಲ್ಪನೆಗಳು, ಅರ್ಥ ನಿಮ್ಮಲ್ಲಿದ್ದರೆ ಸಂಪೂರ್ಣವಾಗಿ ಸುಳ್ಳಾಗಿದೆ.
ಒಂದು ವೇಳೆ ದೇವರು ನೀವು ಆತನ ಕೊಂಬೆಗಳಾಗಿದ್ದೀರಿ, ಆತನಿಗೆ ಕೊಡುವ ಆತನಿಗೆ ಬೇಕಾಗಿರುವಂಥ ಫಲಗಳನ್ನು ಕೊಡುವಂಥ ಮಕ್ಕಳಾಗಿದ್ದರೆ ನಿಮ್ಮನ್ನು ದೇವರು ಖಂಡಿತವಾಗಿ ಗದರಿಸುತ್ತಾನೆ, ಶಿಕ್ಷಿಸುತ್ತಾನೆ, ಶಿಸ್ತನ್ನು ಕಲಿಸುತ್ತಾನೆ, ಕಷ್ಟ ಸಂಕಷ್ಟಗಳಿಂದ ತುಂಬಿಸುತ್ತಾನೆ. ನಿಮಗೆ ಎನ್ನೇ ಹೆಚ್ಚಿನ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಆತನ ಜೀವನದಲ್ಲಿ ಬೆಳೀಲಿ ಎಂಬುದಾಗಿ ಆತನ ಅನೇಕ ಕಾರ್ಯಗಳು ಬಾಧೆಗಳು ದೇವರು ನಮಗೆ ಕೊಡುವಂಥವನಾಗಿದ್ದಾನೆ. ಅವುಗಳು ಬಂದರೆ ದೇವರು ನನಗೆ ಪ್ರೀತಿಸುತ್ತಾ ಇಲ್ಲ, ದೇವರು ನಮಗೆ ಈ ಥರ ಆ ಥರ ಎಂಬುದಾಗಿ ಹೇಳಿಕೊಳ್ಳುವಂಥದ್ದಲ್ಲ. ದೇವರು ನನಗೆ ಪ್ರೀತಿಸುವಂತನಾಗಿದ್ದಾನೆ, ನಾನು ಆತನಿಗೆ ಫಲ ಕೊಡುವಂಥವನಾಗಿದ್ದೇನೆ, ಅದಕ್ಕೋಸ್ಕರ ದೇವರು ನನಗೆ ಶುದ್ಧಿಪಡಿಸುತ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಆ ಒಂದು ಗಳಿಗೆಗಳಲ್ಲಿ ಇದೇ ಆತನ ವಾಕ್ಯವಾಗಿದೆ. ಕ್ರೈಸ್ತ ಜೀವನ ಶುದ್ಧಿ ಪಡಿಸಿಕೊಳ್ಳುವಂಥ ಜೀವನವಾಗಿದೆ. ಯಾರಿಂದ? ನಮ್ಮ ತಂದೆಯಾದ ದೇವರಿಂದ. ಯಾಕೆಂದರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಆತನಿಗೆ ಬೇಕಾಗಿರುವಂಥ ಫಲಗಳನ್ನು ಕೊಡಬೇಕು. ನೆನಪಿಡಬೇಕು, ದ್ರಾಕ್ಷೆ ಬಳ್ಳಿಯಲ್ಲಿ ಹತ್ತುವಂಥ ಫಲಗಳು ದ್ರಾಕ್ಷೆನೆ, ಬೇರೆ ಫಲಗಳು ಹತ್ತುವುದಕ್ಕೆ ಸಾಧ್ಯವಿಲ್ಲ. ನಾವೊಂದು ವೇಳೆ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡರೆ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರಿಗೆ ಬೇಕಾಗಿರುವಂಥ ಫಲಗಳನ್ನೇ ಮಾತ್ರ ಕೊಡಬೇಕು. ಆ ಫಲಗಳು ಯಾವುವು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಆತನು ನಮಗೆ ಆತನ ವಾಕ್ಯವನ್ನು ಕೊಟ್ಟಿದ್ದಾನೆ. ಆ ವಾಕ್ಯದ ದೆಸೆಯಿಂದಲೇ ನಾವು ಆತನಿಗೆ ಫಲಗಳನ್ನು ಕೊಡಬೇಕು. ಈ ವಾಕ್ಯದ ದೆಸೆಯಿಂದಲೇ ದೇವರು ನಮಗೆ ಶುದ್ಧಿ ಮಾಡುತ್ತಾನೆ ಎಂಬುದಾಗಿ ಈ ಒಂದು ಪ್ರೋತ್ಸಾಹಿಸುವಂಥ ವಾಕ್ಯ ಎಂಬುದಾಗಿ ಇದೇ ಕ್ರೈಸ್ತ ಜೀವನಿಗೆ ಪ್ರೋತ್ಸಾಹ ಕೊಡುವಂಥ ವಾಕ್ಯವಾಗಿದೆ. ಎಲ್ಲ ಚಿಂತನೆ ಭಾರ ಕಣ್ಣೀರು ಕಷ್ಟಗಳು ದುಃಖಗಳನ್ನು ಇದ್ದರೆ ದೇವರಿಂದ ದೂರ ಹೋಗಲಾರದೆ ನಾವು ದೇವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹತ್ತಿರ ಬರಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರಿಗೆ ಕಂಡುಕೊಳ್ಳುವಂಥದ್ದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆತನ ವಾಕ್ಯವನ್ನು ಓದುವುದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಪ್ರೀತಿಯಲ್ಲಿ ಮುಳುಗುವುದು, ಆತನ ಕೃಪೆಯನ್ನು ಅರ್ಥ ಮಾಡಿಕೊಳ್ಳುವುದು, ದೇವರನ್ನು ಹೆಚ್ಚಿನ ರೀತಿಯಲ್ಲಿ ಸ್ಪಷ್ಟವಾಗಿ ತಿಳಿದುಕೊಂಡು ಆತನಿಗೆ ಮಹಿಮೆಯನ್ನು ಸಲ್ಲಿಸುವಂಥದ್ದು, ಫಲಗಳನ್ನು ಕೊಡುವಂಥದ್ದು. ಎಷ್ಟು ಕಷ್ಟಗಳು ಬರುತ್ತವೋ ದುಃಖಗಳು ಬರುತ್ತವೋ ಅಷ್ಟು ದೇವರ ಬಳಿಗೆ ಹೋಗಬೇಕೆಂಬುದಾಗಿ ಆತನ ಚಿತ್ತವಾಗಿದೆ. ಅದೇ ಆತನಿಗೆ ಫಲಗಳನ್ನು ಕೊಡುವಂಥದ್ದಾಗಿದೆ. ಈ ಒಂದು ವಾಕ್ಯವು ಬಹಳಷ್ಟು ಹೇಳುವುದಾದರೆ ಬಹಳಷ್ಟು ದೊಡ್ಡದಾಗಿರುವಂಥ ವಾಕ್ಯವಾಗಿರುತ್ತದೆ. ಆದರೆ ಈ ಒಂದು ಸಣ್ಣ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಆತನ ವಾಕ್ಯದ ದೆಸೆಯಿಂದ ಶುದ್ಧಿ ಮಾಡುವಂಥವನಾಗಿದ್ದನೆ ಎಂಬುದಾಗಿ ಹೇಳಿ ಒಂದು ಸಣ್ಣ ಪ್ರಾರ್ಥನೆ ಮಾಡುವುದಕ್ಕೆ ನಾನು ಬಯಸ್ತೇನೆ. ಕರ್ತನಾದ ಯೇಸುವೆ, ನಿನಗೆ ಸ್ತೋತ್ರವಾಗಲಿಪ್ಪ ದೇವ್ರೆ. ಈ ಒಂದು ಸಮಯದಲ್ಲಿ ನನ್ನ ಎಲ್ಲ ಮಕ್ಕಳಿಗೆ ಫಲ ಕೊಡುವಂಥ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಲ ಕೊಡುವಂತೆ ಸಹಾಯವನ್ನು ಮಾಡಿ ಅವರಿಗೆ ಶುದ್ಧಿಯನ್ನು ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇನೆ ದೇವ್ರೆ. ಕೇಳಿರುವಂಥ ಎಲ್ಲ ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವಳ ತಂದೆ. ಆಮೆನ್. ನಂಬುತ್ತೇನೆ ಕರ್ತನು ಖಂಡಿತವಾಗಿ ತಮ್ಮೆಲ್ಲರಿಗೆ ಮಾತಾಡಿದ್ದಾನೆ. ಯೇಸು ಕ್ರಿಸ್ತನಿಗೆ ವಂದನೆಗಳು ಸಲ್ಲಿಸ್ತೇನೆ ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳು ಸಲ್ಲಿಸ್ತೇನೆ. ಆಮೆನ್.